ಆ್ಯಂಡ್ ಸೆಕೆಂಡ್ ಇನ್ಕ್ವೈರಿ ಇವತ್ತಿನದೇ ಸ್ವಲ್ಪ ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ರೀತಿ ಸೆಕೆಂಡ್ ಬಂದಿದ್ದು ಎಲ್ಲರೂ ಕಳಿಸೋದು ಡೇಟ್ ಆಫ್ ಬರ್ತ್ ಆಗ್ತೀರಾ ಲೋ ಶೋದಲ್ಲಿ ಮಿಸ್ಸಿಂಗ್ ಈ ಎಫರ್ಟ್ ಬೇಕಷ್ಟೆ ನನಗೆ ಈ ಎಫರ್ಟ್ ಮಿಸ್ಸಿಂಗ್ ನಂಬರ್ ಆದರೂ ನೋಡೋಷ್ಟು ಬೇಕು ಆಯಿತಾ ಅದಾದಮೇಲೆ ಆಟೋಮೆಟಿಕ್ನ ಮೆಸೇಜ್ ಆಗಿರುತ್ತೆ ಯಾವಾಗ ಲೋಸ್ ಟೈಮಲ್ಲಿ ಮೆಸೇಜ್ ಮಾಡ್ತೀನಿ ಅಂತ ಅದು ನಂದಲ್ಲ ಅದು ಅಷ್ಟೊ ರೆಸ್ಪಾಂಡ್ ಆಗಿರುತ್ತೆ ಅದು ಅದಾದಮೇಲೆ ಏನು ಮಾಡಿದ್ರೆ ಡೇಟ್ ಆಫ್ ಬರ್ತ್ ಕಳಿಸಿದ್ದೀರಾ ಕಾಂಬಿನೇಷನ್ ಕಳಿಸಿದ್ರಿ ರಾಂಗ್ ಅಂದರೆ ರಾಂಗ್ ಅಂತ ಹೇಳ್ತೀನಿ ನನಗದು ಕೇಳೋದೆ ಅದಕ್ಕೆ ತಾನೇ ಅದಾದಮೇಲೆ ಎಂಟಕ್ಕೆ ಚೆನ್ನಾಗಿಲ್ವಾ ಈ ಕ್ವಶನ್ ಕೇಳಿದ್ರ ಮತ್ತೆ ಯಾರಿದು ಕಳಿಸಿದಾರೆ ಇದು ಶಾಕ್ ಆಗಬೇಡಿ ನಿಮ್ದೇನು ಡೀಟೇಲ್ಸ್ಗಳನ್ನ ಎಲ್ಲೂ ಶೇರ್ ಮಾಡಿಲ್ಲ ಎಲ್ಲೂ ನಿಮ್ಮ ಹೆಸರು ಕಾಣಿಸ್ತಿಲ್ಲ ತಲೆ ಕೆಡಿಸ್ಕೋಬೇಡಿ ಎಂಟು ಎಂಟಕ್ಕೆ ಆರು ಮೂರು ಐದು ಸರಿ ಇಲ್ವಾ ಅಂತ ನೆನ್ಪಿಟ್ಕೊಳ್ಳಿ ಯೂಟ್ಯೂಬಲ್ಲಿ ತುಂಬ ಜನ ವೀಡಿಯೋಸ್ ಮಾಡ್ತಾರೆ ನನ್ನೂ ಸೇರಿ ನನ್ನೂ ಕೂಡ ಯೂಟ್ಯೂಬಲ್ಲೇ ಪರಿಚಯ ಆಗಿರ್ತೀರು ಏನಾಗುತ್ತೆ ಅಂದರೆ ಯಾರು ಕೂಡ ಕಾರಣಗಳನ್ನ ಇದು ಯಾಕೆ ಈ ಥರ ಮಾಡಿದ್ದೀರಾ ಇದರ ಅರ್ಥ ಏನು ಅಂತ ಕಮೆಂಟ್ಸ್ ಎಲ್ಲರೂ ಹಾಕಿ ಅದೆಲ್ಲರೂ ಮಾಡಿ ರೆಸ್ಪಾನ್ಸ್ ಬಂದಾಗ ಆ ಟೈಮಲ್ಲಿ ಆ್ಯನ್ಸರ್ ಮಾಡಿ ಈಗ ನೀವೇನು ಮಾಡ್ತಾ ಇದ್ರ ಯೂಟ್ಯೂಬ್ ಕ್ರಿಯೇಟರ್ಗೇನು ಒಂದು ವಿಷಯ ಶೇರ್ ಶೇರ್ ಮಾಡಬೇಕು ಯಾವ ರೀತಿಯವರು ಶೇರ್ ಮಾಡ್ತಾರೆ ನಾನು ಶೇರ್ ಮಾಡೋರು ಅದೇ ಥರ ಇರುತ್ತೆ ಬಟ್ ನಾ ಎಜುಕೇಷನ್ನೇ ಕಲೀರಿ ಕಾಂಟೆಂಟ್ ಶೇರಿಂಗ್ ಡಿಫ್ರೆಂಟ್ ಇದೆ ನಿಮಗೆ ಗೊತ್ತಾಗಲ್ಲ ಬಟ್ ನಮ್ಮ ಮನಸ್ಸಲ್ಲಿ ಕ್ಲಿಯರ್ ಇದೆ ನಾವು ಯಾರು ಏನು ಕೊಡ್ತಾ ಕೊಡ್ತಾಯಿದ್ದೀವಿ ಏನಿತ್ತು ಅಂತ ಸೊ ನಾವೇನಂತಂದರೆ ಎಲ್ಲೋ ಒಂದು ಕಡೆ ತ್ರೀ ಕೂಡ ಏಯ್ಟಲ್ಲಿ ಸಲ ಏಯ್ಟ್ಗೆ ತ್ರೀ ಆ್ಯಂಡ್ ಫೈವ್ ಮಾತ್ರ ಸೆಟ್ ಆಗೋದು ಬಟ್ ಎಲ್ಲೋ ಒಂದು ಕಡೆ ಇದಕ್ಕಿಂತ ನಾವು ಜಾಸ್ತಿ ದಿನ ಪ್ರಿಫರ್ ಮಾಡ್ತೀವಿ ಏನಕ್ಕೆ ಅಂದರೆ ಇದು ಮೇಲೆ ಯಾವ ರೀತಿ ರಾ ಗ್ರಹಗಳು ಐದು ಮತ್ತು ಮೂರು ಅಂದರೆ ಬುಧ ಮತ್ತು ಶನಿ ಜ್ಯೋತಿಷ್ಯದಲ್ಲಿ ನಿರ್ತೀವಿ ಅವ್ರಿಗೆ ಗೊತ್ತಿರುತ್ತೆ ಕಂಪ್ಯಾಟಿಬಿಲಿಟಿ ವೈಸ್ ಎಲ್ಲೋ ಒಂದು ಕಡೆ ಪ್ರಿಫರೆನ್ಸ್ ಬೇರೆ ಆಗುತ್ತೆ ಆರನೇ ನಂಬರ್ ನೆಕ್ಸ್ಟು ಆರನೇ ನಂಬರ್ ಉಪಯೋಗಿಸ್ಬೋದಾ ಉಪಯೋಗಿಸ್ಬಾರ್ದ ಅದು ಲಕ್ಕೀಲಿ ಬರ್ತಾ ಇದೆಯಾ ಅನ್ಲಕ್ಕಿ ಬರ್ತಿದೆಯಾ ನ್ಯೂಟ್ರಲ್ ಬರ್ತಾ ಇದೆಯಾ ನೋಡಬೇಕು ಲಕ್ಕಿ ನಂಬರ್ ನಮ್ಗೆ ಗೊತ್ತಾಗ್ತಲ್ಲ ಯಾವ ರೀತಿ ಅಂತಂದರೆ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಎಲ್ಲರಿಗೂ ಹೇಗೇನೋ ಆರು ಆರು ಬರ್ತನೆಗೆ ದುಡ್ಡು ಬರುತ್ತೆ ಅಂತ ಎಂಟನೇ ಕಾಂಬಿನೇಷನ್ ಇರೋವಂಥವ್ರು ಎಷ್ಟು ಜನ ಫೈನಾನ್ಷಿಯಲಿ ಫೋಕಸ್ ಮಾಡಿದಾಗ ಅಂದರೆ ದುಡ್ಡು ಕಾಸಿಗೆ ಫೋಕಸ್ ಮಾಡಿದಾಗ ಸೆಟ್ಲ್ ಆಗಿದ್ದೀರ ದಯವಿಟ್ಟು ಅದನ್ನು ಫೀಡ್ಬ್ಯಾಕ್ ಕೊಡಿ ಆಯಿತಾ ಇದು ಸ್ಪಿರಿಚುಯಲ್ ಲೈನಿಗೇ ಪುಷ್ ಮಾಡುತ್ತೆ ಸ್ಪಿರಿಚುಯಾಲಿಟಿಗೇ ಅದಕ್ಕಿನ್ನೇ ಜಾಸ್ತಿ ಮೂರು ಅಟ್ರ್ಯಾಕ್ಟ್ ಆಗೋದು ಎಂಟಕ್ಕೆ ಐದನ್ನು ಫೋ ಪುಷ್ ಮಾಡಿ ಕಮರ್ಷಿಯಲ್ ಸಕ್ಸಸ್ ಕೊಡುತ್ತೆ ಏನಕ್ಕೆ ಇವ್ರ ಹತ್ರ ನಾವು ಕಾಲ್ ಮಾಡಿ ಮಾತಾಡ್ತಾ ಮೇಲೆ ಔಟ್ ಗೋಯಿಂಗ್ ಕಾಲ್ ಇದು ಇದು ನಾನು ಯಾವತ್ತೋ ಕಳಿಸಿದ್ದೆ ಪುನಃ ನನಗೆ ಕಳಿಸೋರು ಈ ಥರ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ ಅಂದರೆ ಇಷ್ಟು ಮೆಸೇಜ್ ಮಾಡೋರವಲ್ಲೋ ಮಾತಾಡಿ ಅಂತ ನಾನು ಔಟ್ ಗೋಯಿಂಗ್ ಕಾಲ್ ನಾನೇ ಮಾಡಿದೆ ಡಿಸ್ಕಷನ್ಸ್ ಆಯಿತು ಕ್ಲಿಯರ್ ಆಯಿತು ನಮಗೆ ಮಾತಾಡೋದಲ್ಲ ಪ್ರಾಬ್ಲಮ್ ಕ್ಲಾರಿಫಿಕೇಷನ್ಸ್ ಕಮಿಟ್ಮೆಂಟ್ ಕೊಡಬೇಕು ಕೇಳಬೇಕು ಕಾಲ್ ಮಾಡಿದಾಗ ಇದು ಮಾಡಲ್ಲ ಯಾರೂ ಫ್ರೀ ಅಂದೇನಿತ್ತು ಅಪಾಯಿಂಟ್ಮೆಂಟ್ ಅದನ್ನು ಕ್ಯಾನ್ಸಲ್ ಮಾಡ್ತಾರೆ ಅವ್ರಿಗೆ ನಾವು ಟೈಮ್ ಕೊಡಲ್ಲ ಅಷ್ಟೇ ಹಾಗಾಗಿ ಎರಡು ಮೂರು ಸಲ ಇವ್ರಿಗೂ ಕೂಡ ಕಾಯಿಸಿದ್ವಿ ನಾವು ಅಷ್ಟೇ ಈಸಿ ಇನ್ನೇನು ತಲೆ ಬಿಸಿ ಇಲ್ಲ ಏನೂ ಇಲ್ಲ ನೀವು ಯಾರು ಗ್ರೂಪ್ ಮಾನಿಟ್ರ್ ಮಾಡ್ತಾ ಇದ್ದೀರಾ ಅಥವಾ ಇದು ಚಾನೆಲ್ಗೆ ಏನು ಇದು ಗ್ರೂಪ್ ಮಾನಿಟ್ರ್ ಮಾಡ್ತಿದ್ದೀರ ಚಿಕ್ಕ ಗ್ರೂಪ್ ಮೂವತ್ತು ಜನ ಮೂವತ್ತೆರಡು ಜನ ಅಷ್ಟೇ ಇದ್ದೀವಿ ದೊಡ್ಡದು ಇನ್ನೂ ಆಗಿಲ್ಲ ಆಗ ಡೈಲಿ ಐದು ಐದು ಹತ್ತತ್ತು ಮೆಸೇಜ್ಗಳು ಬರುತ್ತೆ ಪ್ರಾಬ್ಲಮ್ ಮಾಡ್ಕೋಬೇಡಿ ಆ್ಯಂಡ್ ಈ ರೀತಿ ಕ್ಲಿಯರಾಗಿ ಇದು ನೋಡಿ ಇದು ನಿಮ್ಮ ಪರ್ಸ್ನಲ್ ಕನ್ಸಲ್ಟೇಷನ್ನೇ ಬಟ್ ಯಾವ ಥರ ಅಂದ ಒಬ್ಬ ಕಲ್ತಿರೋನು ಸ್ಟೂಡೆಂಟು ಏನು ಡೌಟ್ ಕೇಳ್ತಾರೆ ಆ ರೀತಿ ಕೇಳ್ತಿದ್ದೀರ ಇದು ನನಗೆ ಅವಶ್ಯಕತೆ ಇರೋದು ಈ ಗ್ರೂಪಿಂದ ಐದನೇ ನಂಬರ್ ನಿಮಗೆ ಗೊತ್ತಿಲ್ಲ ಆರನೇ ನಂಬರ್ ನಿಮಗೆ ಗೊತ್ತಿಲ್ಲ ಆದರೆ ಮಿಸ್ಸಿಂಗ್ ನಂಬರ್ ಇದಿದೆ ನಮಗೆ ಮಿಸ್ಸಿಂಗ್ ನಂಬರ್ ಇತ್ತು ಇದರಿಂದ ಇದು ಉಪಯೋಗಿಸ್ಬೋದಾ ಐದು ನಂಬರ್ ಯಾಕೆ ಕೊಡಬಾರ್ದು ಯಾಕೆ ಇದು ಆರನೇ ನಂಬರ್ ಯಾಕೆ ಕೊಡಬಾರ್ದು ಇವೆಲ್ಲ ನಿಮ್ಗೆ ಗೊತ್ತಿಲ್ಲ ಬಟ್ ಆ ಕ್ವಶನ್ ಕೇಳ್ತಿದ್ದೀರ ಗೊತ್ತಾ ಕೇಳ್ತಾ ಇರೋ ಕ್ವಶನ್ ಕರೆಕ್ಟು ಏಕೆಂದರೆ ಇಲ್ಲಿ ವಿದ್ಯೆ ಕಲಿಯೋದನ್ನು ಕೇಳ್ತಿದ್ದೀರ ಹಾಗಾಗಿ ಏನಿದೆ ಅದು ಮಾಡೋಣ ಆ್ಯಂಡ್ ನಂಬರ್ ಎರಡು ಕಳಿಸಿದ್ರಿ ಯಾವತ್ತೂ ಅಷ್ಟೇ ತಿಳ್ಕೊಳ್ಳಿ ಒಂದು ಮೂವತ್ತು ಮೂವತ್ತೆಂಟು ಕಾಂಬಿನೇಷನ್ ಬರುತ್ತೆ ಮೊಬೈಲ್ ನಂಬರಲ್ಲಿ ಅದರಲ್ಲಿ ಒಂದು ಹನ್ನೆರಡು ಹದಿನಾಲ್ಕು ಕಾಂಬಿನೇಷನ್ ತೆಗೆದ್ರೆ ಮಿಕ್ಕಿದ್ದು ಜೋಡಿಗಳು ಏನು ಬರುತ್ತವೆಲ್ಲ ಉಪಯೋಗಿಸ್ಬೋದು ಇಪ್ಪತ್ತು ಜೋಡಿ ಅಂತ ಅಂದ್ಕೊಳ್ಳಿ ಇಪ್ಪತ್ತು ಜೋಡಿಗಳು ನಿಮಗೆ ಮೊಬೈಲಲ್ಲಿ ಉಪಯೋಗಿಸ್ಬೋದು ಮೇಲೆ ಟೋಟಲ್ ಅಂತ ಬಂದಾಗ ಒಂದು ಮೂರು ಐದು ಆರು ಇದು ಕೂಡ ಈಗ ಈಗೇನಾಗುತ್ತೆ ಮೂರು ಮತ್ತು ಆರು ಒಂದೊಂದು ತದ್ವಿರುದ್ಧ ಜೋಪಾನ ಆಗಿರಬೇಕು ಎಂಟನೇ ನಂಬರ್ ಉಪ್ಯೋಗಿಸೋಂಗಿಲ್ಲ ಹೋಯಿತು ನಾಲ್ಕಕ್ಕೂ ಕೂಡ ಇಷ್ಟೊಂದು ಸಲ ಇದು ಸೆಟ್ ಆಗೋಲ್ಲ ಚಾರ್ಟ್ ನೋಡಿ ಯಾವಾಗಲೂ ಏನು ಮಾಡ್ತೀವಿ ಇದೊಂದು ಆಪ್ಷನ್ ಇರುತ್ತೆ ಇದನ್ನು ಯಾವಾಗಲೂ ಇದಕ್ಕೇನು ಸಮಸ್ಯೆ ಇಲ್ಲ ಅಂತ ಎಲ್ಲ ಸಲನ ಇದೇ ಕೊಡ್ತೀವಿ ಈಗ ಕೆಲವ್ರು ಏನಂತ ಹೇಳ್ತಾರದಂದರೆ ಈಗ ನಾವು ಡಿಸ್ಕಸ್ ಮಾಡಿದಾಗ ತರ್ಟಿ ಇಯರ್ಸ್ವರೆಗೂ ಒಂದು ನಂಬರ್ ಯೂಸ್ ಮಾಡಿ ತರ್ಟಿ ಫೈವ್ ಆದ ಮೇಲೆ ಇನ್ನೊಂದು ಉಪಯೋಗಿಸಿ ಇದೇನು ಗೊತ್ತಿಲ್ಲ ನನಗೆ ರೂಲ್ಸ್ ಯಾವ ಥರ ಹಿಂಗೆ ಏನು ಎಲ್ಲಿದೆ ಗೊತ್ತಿಲ್ಲ ಏನಕರ ಕೆಲವ್ರು ಹೇಳ್ತಾರೆ ತರ್ಟಿ ಫೈವ್ವರೆಗೂ ಬೇರೆ ಥರ ಎಫೆಕ್ಟ್ ಆಗುತ್ತೆ ಏನು ಅಂತ ಅಂತ ಆಮೇಲೆ ಕಾಂಟೆಂಟ್ ಈಗ ಒಂದು ವೀಡಿಯೋ ನಾನು ನೋಡಿದ್ರೆ ಅದರ ರಿಲೇಟೆಡ್ ವೀಡಿಯೋಸ್ಗಳು ಪ್ಲೇ ಲಿಸ್ಟಲ್ಲಿ ಬರ್ತಾ ಇರುತ್ತೆ ಬರ್ತಾನೆ ಇರುತ್ತೆ ಈಗ ನಮ್ಮ ವೀಡಿಯೋಸ್ ಬೇರೆ ಯಾರಿಗೂ ಹೋಗಿರುತ್ತೆ ಬೇರೆ ಎರಡು ವೀಡಿಯೋ ನಮಗೆ ಬಂದಿರುತ್ತೆ ಅಲ್ಲಿಂದಲೇ ನಾವು ಜಾಯ್ನ್ ಆಗ್ತೀವಿ ಆದರೆ ಇಲ್ಲಿ ಇನ್ಫಾರ್ಮೇಷನ್ ಯಾವುದು ಕರೆಕ್ಟು ಯಾವ್ದು ತಪ್ಪು ಅನ್ನೋದು ಯಾವ ರೀತಿ ಗೊತ್ತಾಗುತ್ತೆ ಅಂದರೆ ಆ ವೀಡಿಯೋಸ್ ಇರುತ್ತೆ ಗೊತ್ತೋ ಅದರಲ್ಲಿ ನಿಮ್ಮ ನಂಬರ್ಗಳು ಹತ್ರದಲ್ಲಿರೋ ನಂಬರ್ಗಳು ಚೆಕ್ ಮಾಡಿ ನೆಕ್ಸ್ಟ್ ನಾವು ಗ್ರಿಡ್ ಲೋಶೋಗ್ರಿಡ್ ಲೋಶೋಗ್ರಿಡ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಗ್ರಿಡ್ ಬರೆದಾಗ ಅಲ್ಲಿ ನಾನು ಏನು ಹೇಳಿದ್ದೀನಿ ಅದನ್ನು ಮ್ಯಾಚ್ ಮಾಡಿ ಅದ ಅಷ್ಟೇ ಈಸಿ ಕೆಲಸ ಆದರೆ ಏನಂತಂದರೆ ಅಷ್ಟು ಚಾರ್ಟ್ಗಳನ್ನ ಒಟ್ಟಿಗೆ ನೋಡಿದಾಗ ಈ ಥರ ನೋಡಿದಾಗ ನಾವು ಯಾವ್ಯಾವ ಬಾಕ್ಸಲ್ಲಿ ಏನೇನು ನಂಬರ್ಸ್ ಇತ್ತು ಏನು ಇತ್ತ ಅನ್ನೋದು ಎಕ್ಸ್ಪೀರಿಯೆನ್ಸ್ ಮೇಲೆ ಅಂದರೆ ಡಿಸ್ಕಷನ್ಸ್ ಮೇಲೆ ಹೋಗುತ್ತೆ ಅದನ್ನು ಕ್ಲೀನಾಗಿ ಹೇಳ್ಕೊಡ್ಬೇಕು ಅಂದರೆ ಒಬ್ಬ ವ್ಯಕ್ತಿ ಚಾರ್ಟ್ ಕಲಿ ಅಂದರೆ ಯಾರ್ದಾರು ಚಾರ್ಟ್ ನೋಡಬೇಕಾದ್ರೆ ಏನೇನನ್ನು ನೋಡಬೇಕು ಅಂತ ಈಗ ನಿಮ್ಗೇನಾಗಿರುತ್ತೆ ರೂಲ್ಸ್ಗಳು ಹೇಳ್ಕೊಟ್ಟಿರ್ತೀವಿ ಯಾವ್ಯಾವ ಬಾಕ್ಸಲ್ಲಿ ಏನಿದೆ ಏನು ಇತ್ತ ಅದು ಇದು ವಗ್ಯಾರ ವಗರ ಎಲ್ಲ ಹೇಳ್ಕೊಟ್ಟಿರ್ತೀವಿ ಎಲ್ಲಾನು ಮಿಕ್ಸ್ ಮಾಡ್ಬೇಕಾದ್ರೆ ಏನು ಮಾಡ್ತೀರ ಗಾಬರಿ ಆಗ್ಬಿಡ್ತೀರಾ ಅದಕ್ಕೊಂದು ಸ್ಟೆಪ್ ಇರುತ್ತೆ ಅಷ್ಟೇ ಯಾವ ಥರ ಸ್ಟಾರ್ಟ್ ಮಾಡಬೇಕು ಯಾವ ಥರ ನಿಲ್ಲಿಸ್ಬೇಕು ಅಂತ ಅದನ್ನು ಕಲ್ತ್ರೆ ಮುಗೀತು ಯಾರು ಬೇಕಾದ್ರೂ ಇದು ಮಾಡ್ಬೋದು ಬಟ್ ಈ ರೀತಿ ಬಿಡೋದು ದಟ್ಟತನ ಪಾಪ ಅವರು ತುಂಬ ಇನ್ನೋಸೆಂಟ್ ಇದ್ದಿರೋರು ಕಳಿಸಿದ್ದಾರೆ ಆದರೆ ಈ ರೀತಿ ಏನೇ ಡಿಸ್ಕಷನ್ಸ್ ಮಾಡೋರು ನಂಗೆ ಬೇಜಾರಿಲ್ಲ ಏನೂ ಬೇಜಾರಿಲ್ಲ ಏನಕ್ಕೆ ಇದರಿಂದ ದುಡ್ಡು ಮಾಡೋಕ್ಕೆ ಪ್ಲ್ಯಾನೇ ಇಲ್ಲ ನಮ್ಮದು ಇದರಿಂದ ಇದು ಮಾಡ್ಬೇಕು ಇನ್ನೊಂದು ಏನೂ ಇಲ್ಲ ಇವ್ರಿಗೂ ಅಷ್ಟೊಂದು ಹೇಳಿರೋದು ನಾನು ಫಸ್ಟು ನೇಮ್ಸ್ ಸ್ಟಾರ್ಟಿಂಗ್ ಅಕ್ಷರ ತೊಗೊಳ್ಳಿ ಮತ್ತು ಯಾವಾಗಲೂ ಅಷ್ಟೇನೇ ಆಯಿತಾ ಜ್ಯೋತಿಷ್ಯದಲ್ಲಿ ಹೊರ್ಗಡೆ ಹೋದರೂ ಕೂಡ ಅಷ್ಟೇ ಪುರೋಹಿತರಿಗೆ ಯಾವ ರೀತಿ ನೀವು ಬೇರೆ ಥರ ಟ್ರೀಟ್ ಮಾಡ್ತಾರೆ ಇಲ್ಲೂ ಅಷ್ಟೇ ಏನೋ ಒಂದು ಕೊಟ್ಟು ಕೇಳಿ ಏನಾದರೂ ಸರಿ ಏನೂ ಕೊಡದೆ ಕೇಳೋಕೆ ಹೋಗ್ಬೇಡಿ ಅದನ್ನು ನೀವು ಫೀಸ್ 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 ಅಂತ ನೀವೇ ಸ್ಟಾರ್ಟ್ ಮಾಡಿದ್ದು ಈಗ ಅದೇನಾಗಿದೆ ಸ್ಟ್ಯಾಂಡರ್ಡಾಗಿ ಎಲ್ಲ ಕಡೆ ಅದರ ರಿಪೀಟ್ ಆಗಿದೆ ಆದರೆ ನಾವೇನು ಮಾಡ್ತೀವಿ ಯಾವಾಗಲೂ ನಾವು ಫಸ್ಟ್ ಕೊಟ್ಬಿಡ್ತೀವಿ ನಮಗೆ ಪ್ರಾಬ್ಲಮ್ ಇಲ್ಲ ಮೊದಲನೇ ಅಕ್ಷರ ಕೊಡ್ತೀನಿ ಹೆಸರು ಹುಡ್ಕೋಕೆ ಸ್ಟಾರ್ಟ್ ಮಾಡಿ ಹೆಸರು ಫೈನಲ್ ಮಾಡಬೇಕಾದ್ರೆ ಆಯಿತು ಅಂತ ಆಯಿತಾ ಎಲ್ಲಾಂದರೆ ಸುಮ್ಮನೆ ಅದು ಎಲ್ಲಿಗೂ ಹೋಗಲ್ಲ ಕೊನೆಗೆ ಏನಾಗುತ್ತೆ ಗೊತ್ತಾ ನೀವು ಕೊಡದೇ ಇರಬಹುದು ಅಟ್ಲೀಸ್ಟ್ ಹೆಸರುನಾರು ಹುಡುಕಿರ್ತೀರಲ್ವಾ ಹೆಸರು ಫೈನಲ್ ಆಗುತ್ತೆ ನಮ್ಮ ಕರ್ತವ್ಯ ಮುಗೀತು ಕೊಟ್ಟಿರಿ ಬಿಟ್ರಿ ಅದೆಲ್ಲ ಫೋಕಸ್ ಮಾಡಂಗಿದ್ರೆ ಫಸ್ಟು ದುಡ್ಡು ಹಾಕಿ ಆಮೇಲೆ ಮಾತಾಡುವಬೋದು ಏನಂತಂದರೆ ಪ ಒಂಥರ ಪರ್ಸ್ನಲ್ ಪರ್ಸ್ ಪರ್ಸ್ನಲ್ ಎತ್ಕೋಬೇಡಿ ಯಾವುದು ಪರ್ಸ್ನಲ್ ಮಾಡ್ಕೊಬೇಡಿ ಚಿಕ್ಕ ಸರ್ಕಲ್ ಅಲ್ಲ ಇದು ದೊಡ್ಡ ಅದರದೇ ರೀತಿಯಲ್ಲಿ ದೊಡ್ಡದು ಅಂತ ತುಂಬ ಚೆನ್ನಾಗಿರೋಂಥ ಒಂದು ಪ್ರಪಂಚ ಇದು ಅಲ್ಲಿ ನೀವು ನಿಮ್ಮದು ಏನಿದೆ ಅಷ್ಟು ನೋಡ್ಕೊಳ್ಳಿ ಅಷ್ಟೇ ಸ್ವಾರ್ಥ ಆಗೋದು ಒಳ್ಳೆಯದಲ್ಲ ನೀವು ಯಾವ ರೀತಿ ಕಲಿತರ್ತಿರ್ತಾರ ನಿಮ್ಮ ಅಪೋಸಿಟಿನವರು ಇನ್ನೊಬ್ಬರು ಕೂಡ ಅದೇ ರೀತಿ ಕಲಿತಾ ಇರ್ತಾರೆ ಅವರು ಅದೇ ಥರ ಬರ್ತಾರೆ ಆ್ಯಂಡ್ ಒಂದು ನೇಮಲ್ಲಿ ಹೇಳ್ತೀನಿ ರಾಜ್ಯ ಅಂತ ಹೆಸ್ರನ್ನ ಉಪಯೋಗಿಸಿ ಎಲ್ಲರೂ ಸರ್ ನೇಮಲ್ಲಿ ಮಧ್ಯದಲ್ಲಿ ಇದ್ದು ಯಶಸ್ಸು ಸಿಕ್ಕಿರೋಂಥವ್ರು ಮತ್ತು ಪರ್ಸ್ನಲ್ ಲೈಫಲ್ಲಿ ಲಾಸ್ನ ನೋಡಿರೋಂಥವ್ರು ನಿಮ್ಮ ಅಕ್ಕಪಕ್ಕಾರಿದ್ರೆ ಅದನ್ನು ತಿಳಿಸಿ ವೈಯಕ್ತಿಕ ಜೀವನದಲ್ಲಿ ಸಮಸ್ಯೆಗಳಾಗಿರೋವಂಥದ್ದು ಯಾರು ಕಂಡರೆ ಈ ಹೆಸರನ್ನು ರಾಜನವರು ಇದ್ದು ಇದು ಮಾಡಿ ಇದು ಮಾಡಿ ಏಕೆಂದರೆ ಈ ಹೆಸರನ್ನ ಜಾಸ್ತಿ ಯೂಸ್ ಮಾಡ್ತಾರೆ ಅಲ್ಲಿ ಕೂಡ ಏನೋ ಪ್ರಾಬ್ಲಮ್ ಬರುತ್ತೆ ನೆನ್ನೆ ಮಾತಾಡೋದಲ್ಲ ಅವರೆಲ್ಲ ಇದು ಇನ್ನೊಬ್ರು ಯಾರು ಅವರು ಕೇಳಿದರು ಆ್ಯಂಡ್ ಈ ನೇಮ್ ಉಪಯೋಗಿಸ್ಬೇಕಾದ್ರೆ ಬರೀ ಒಂದೇ ನೋಡೋಕೆ ಚೆನ್ನಾಗಿರೋ ಹೆಸ್ರನ್ನ ಉಪಯೋಗಿಸ್ತೀವಿ ಚೆನ್ನಾಗಿರ್ತೀವಿ ಆ ರೀತಿ ಎಲ್ಲರಿಗೂ ಆಸೆ ಇರುತ್ತೆ ಚೆನ್ನಾಗಿ ಹೆಸರನ್ನು ಉಪಯೋಗಿಸೋದಲ್ಲ ನಿಮಗೆ ಬೇಕಾಗಿರೋ ಹೆಸರನ್ನು ಉಪಯೋಗಿಸಿ ಹ್ಞೂ ಥ್ಯಾಂಕ್ ಯು